ಗೈಸ್, ಇದು ಕೂಡ ಒಂದು ರ್ಯಾಂಕ್ ಕಾರಿಲೇಷನ್ ಅಲ್ಲಿ ಒಂದು ಸಿಂಪಲ್ ಪ್ರಾಬ್ಲಮ್. ಇದು ರಿಪೀಟೆಡ್ ಏನು ಆಗಿಲ್ಲ, ಓಕೆನಾ? ರ್ಯಾಂಕ್ ರಿಪೀಟ್ ಆಗಿಲ್ಲ, ಸಿಂಪಲ್ ಕ್ವೆಶ್ಚನ್. ಇದು ಈ ತರದ ಕೇಳಿದ್ರೆ ಸಿಕ್ಸ್ ಮಾರ್ಕ್ಸ್ ಮಾತ್ರನೇ ಕೇಳಬೇಕಾಗುತ್ತೆ, ಓಕೆನಾ? ಸೊ ಒಬ್ಟೇನ್ ದ ರ್ಯಾಂಕ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಪ್ರೈಸ್ ಆಫ್ ಟೀ, ಪ್ರೈಸ್ ಆಫ್ ಕಾಫಿ ಕೊಟ್ಟಿದ್ದಾರೆ, ರ್ಯಾಂಕ್ಸ್ ಕೊಟ್ಟಿದ್ದಾರೆ, ಎಸ್ ಎಸ್ ಇದೆ ಅಂತೇಳಿ, 3+3+8, ಓಕೆನಾ? 8 ಪ್ರೈಸಸ್ ಕೊಟ್ಟಿದ್ದಾರೆ. ಈಗ ನಾವು ರ್ಯಾಂಕ್ ಕೊಡಬೇಕು. ರ್ಯಾಂಕ್ ಕೊಡಬೇಕು ಅಂದ್ರೆ ಫಸ್ಟ್ ಆರ್ ಒನ್ ತಗೊಳ್ಬೇಕು. ನೋಡಿ, ಈ ಪ್ರೈಸ್ ಆಫ್ ಟೀ ನಲ್ಲಿ ಹೈಯೆಸ್ಟ್ ಯಾವ್ದಪ್ಪ ಅಂದ್ರೆ 95, ಕರೆಕ್ಟಾ? ಇದಕ್ಕೆ ಫಸ್ಟ್ ರ್ಯಾಂಕ್ ಕೊಡ್ತೀನಿ. 95 ಕೆಳಗಡೆ ಇರತಕ್ಕಂಥದ್ದು 88, ಇದಕ್ಕೆ ಸೆಕೆಂಡ್ ರ್ಯಾಂಕ್ ಕೊಡ್ತೀನಿ. 88 ಇದೆ, ಇದಕ್ಕೆ ಥರ್ಡ್ ರ್ಯಾಂಕ್ ಕೊಡೋಣ. ಇದಕ್ಕೆ ಫೋರ್ತ್ ರ್ಯಾಂಕ್. 80 ಕೆಳಗಡೆ ಇರತಕ್ಕಂಥದ್ದು ಎಷ್ಟು? 75, ಫಿಫ್ತ್ ರ್ಯಾಂಕ್. ಅದಾದ್ಮೇಲೆ 70 ಸಿಕ್ಸ್ತ್ ರ್ಯಾಂಕ್, 60 ಸೆವೆಂತ್ ರ್ಯಾಂಕ್, ಇದಕ್ಕೆ 8 ರ್ಯಾಂಕ್ ಕೊಟ್ಟಿದೆ, ಕರೆಕ್ಟಾ? ನೆಕ್ಸ್ಟ್ ಆರ್ ಟೂ ತಗೋಣ. ಆರ್ ಟೂ ನಲ್ಲಿ ಹೈಯೆಸ್ಟ್ ಬಂದು 150, ಫಸ್ಟ್ ರ್ಯಾಂಕ್ ಕೊಡೋಣ. ನೆಕ್ಸ್ಟ್ 142 ಸೆಕೆಂಡ್ ರ್ಯಾಂಕ್ ಕೊಡೋಣ. 140 ಥರ್ಡ್ ರ್ಯಾಂಕ್ ಕೊಡೋಣ. ನೆಕ್ಸ್ಟ್ 134, ಕರೆಕ್ಟಾ? ಫೋರ್ತ್ ರ್ಯಾಂಕ್. 134 ಆದ್ಮೇಲೆ 120 ಫಿಫ್ತ್ ರ್ಯಾಂಕ್. 115 ಸಿಕ್ಸ್ತ್ ರ್ಯಾಂಕ್. 110 ಸೆವೆಂತ್ ರ್ಯಾಂಕ್. 100 ಏತ್ ರ್ಯಾಂಕ್, ಓಕೆನಾ? ಈಗ ಡಿ ಸ್ಕ್ವೇರ್ ಮಾಡ್ಕೋಣ. ಡಿ ಅಲ್ವಾ, ಡಿಗೆ ಆರ್ ಒನ್ ಮೈನಸ್ ಆರ್ ಟೂ, 5 - 5 = 0, 2 - 4 - 2, ಇದು 0, ಇದು 0, ಇದು 0, ಇದು +1, ಇದು +1, ಇದು 0. ಎಷ್ಟು ಚೆನ್ನಾಗಿದೆ ನೋಡಿ, ಈಸಿ ಆಗಿದೆ ಕ್ವೆಶ್ಚನ್. ಇದು ಡಿ ಸ್ಕ್ವೇರ್ ಮಾಡಿದ್ರೆ 4 - 0 - 0 - 1 - 1 - 0 ಅಂದ್ರೆ 2 2s are 4, 0 × 0 1 × 1, ಸೊ ಟೋಟಲ್ ಎಷ್ಟು ಬಂತು? 6 ಬಂತು. ಈಗ ರ್ಯಾಂಕ್ ಕಾರಿಲೇಷನ್ ಸ್ಪಿಯರ್ಮನ್ಸ್ 1 - 6 × summation d² / (n³ - n). ಈ ನೋಡಿ, ಇಲ್ಲಿ ರಿಪೀಟ್ ಆಗದೆ ಇರೋದ್ರಿಂದ ಅವಾಗಲೇ ಆಗಿರೋ ಪ್ರಾಬ್ಲಮ್ ಫಾರ್ಮುಲಾ ಅಪ್ಲೈ ಆಗಲ್ಲ, ಓಕೆನಾ? 1 - 6 × 6 = (8³ - 8). 1 - 6 × 6 = 36. 8³ ಅಂದ್ರೆ 8 × 10 = 64. 64 × 8 = 5 - 8 = 4. ಈಗ 1 - 0 ಎಸ್ ಬರುತ್ತೆ? 36 / 5 - 0.071. ಈಗ 0.929. ಇದು ರ್ಯಾಂಕ್ ಕಾರಿಲೇಷನ್ ಸಿಕ್ಸ್ ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್. ಒಳ್ಳೆದಾಯ್ತು, ಬೇಗ ಬರ್ಕೊಳ್ಳಿ.